ಮೂರು ವಾರ ಆಯ್ತು, ಇನ್ನೂ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋಕಾಗಲಿಲ್ಲ. ಏನು ಮಾಡ್ತಿದೆ ನಿಮ್ಮ ಸರ್ಕಾರ, ಏನು ಮಾಡ್ತಿದೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್? ಸಿಕ್ಕಿದೊಬ್ಬ ವ್ಯಕ್ತಿನೂ ನಿಮ್ಮವ್ರು ಹೊಡೆದು ಕೊಂದ್ಬಿಟ್ರಲ್ಲ, ಆ ದ್ವೇಷಕ್ಕೆ ಅವ್ರು ನನ್ನ ಮಗಳನ್ನು ಕೊಂದ್ಬಿಟ್ರೆ ಏನು ಮಾಡೋದು? ಮೂಗಿನ ಥರ ಅಸೆಂಬ್ಲಿನಲ್ಲಿ ನಾನು ನಿಮ್ಮನ್ನು ನಂಬಿಕೊಂಡು ಇನ್ನೂ ಎಷ್ಟು ದಿನ ಕೂತಿರಲಿ ಹೇಳಿ? ನಿಮ್ಮ ಮಾತ್ರ ನನಗೆ ಅರ್ಥ ಆಗುತ್ತೆ ರಾಮಣ್ಣವ್ರೆ. ಏನ್ರಿ, ಏನು ಸಮಾಧಾನ ಹೇಳ್ತೀರಾ ಇವರಿಗೆ? ಎಲ್ಲದಕ್ಕೂ ನನ್ನೇ ಅಪರಾಧಿ ಮಾಡ್ತಿರಲ್ಲ ಸರ್, ನಾನು ಅವತ್ತೇ ಹೇಳಿದೆ ಅವ್ರು ಕೇಳಿದ ಕ್ಷಣ ಕೊಟ್ಟು ಹುಡುಗಿನ ಬಿಡಿಸಿ ಅಂತ, ಆಮೇಲೆ ಅನಿಚ್ಚರನ್ನು ಬೇಟಾಡೋಣ ಅಂತ. ನನ್ನ ಮಾತು ಕೇಳಿದ್ರೇನು? ನ್ಯಾಯ ತಿಳಿದವರು ಪುಂಡ್ರಿಗೆ ಹೆದರಿ ತೆರಿಗೆ ಕೊಡೋ ಜನರ ಹಣನ ಮಣ್ಣು ಪಾಲು ಮಾಡಂತೀರಾ? ನಾಲ್ಕು ಜನ ಪುಂಡ್ರಿಗೆ ಹೆದರಿ ಸರ್ಕಾರದ ನೀತಿನ ಬದಲಾಯಿಸಕ್ಕಾಗುತ್ತೇನ್ರಿ? ಈ ಭಾಷಣದಿಂದ ರಾಮಣ್ಣವ್ರ ಮಗಳ ಪ್ರಾಣ ಉಳಿಯೋದಿಲ್ಲ. ಮೊದಲು ಚೀಫ್ ಮಿನಿಸ್ಟರ್ ಫಂಡಿಂದ ಹಣ ರಿಲೀಸ್ ಮಾಡಿ. ಸರಿ ತಾನೇ? ಸರಿನೋ ಬೇಸಾನೋ, ಮೊದಲು ನನ್ನ ಮಗಳು ನಾನು ಬೇಕಷ್ಟೇ. ಹಲೋ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮಸ್ಕಾರ. ಸ್ವಾಮಿ, ಉಗ್ರ ವ್ಯಾಘ್ರ ಅಂದ್ರೆ ನಮ್ಮ ಸಂಘದ ಬೆನ್ನೆಲುಬಾಗಿದ್ದ ಒಬ್ಬ ವ್ಯಕ್ತಿನ ಮುಗಿಸ್ಬಿಟ್ಟು ಘನಕಾರ್ಯ ಸಾಧಿಸ್ಬಿಟ್ವು ಅನ್ಕೋಬೇಡಿ. ಬೆಂಕಿ ಹತ್ರ ಸರ್ಸ, ವಿಪತ್ತಿಗೆ ದಾರಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಹಣ ನಮಗೆ ಸೇರ್ಬೇಕು. ಅದನ್ನ ನಾವು ಹೇಳೋ ಸ್ಥಳಕ್ಕೆ ನಿಮ್ಮ ಹೋಮ್ ಮಿನಿಸ್ಟ್ರೇ ತರಬೇಕು. ಮಧ್ಯದಲ್ಲಿ ಏನಾದರೂ ತರಲೆ ನಡೆದ್ರೆ ಹುಡುಗಿ ಹೆಣ ಬಿದ್ದಿರುತ್ತೆ, ಎಚ್ಚರಿಕೆ. ಏನ್ ಸರ್, ಯಾಕೆಷ್ಟು ಗಾಬರಿ ಆಗಿದ್ದೀರಾ? ನಿಮ್ಮ ಮಾತೇ ಸರಿ, ಹುಡುಗಿ ಸೇಫ್ ಆಗಿ ಮನೆಗೆ ಬರಬೇಕು, ಆಮೇಲೆ ಅವ್ರಿಗೆ ಒಂದು ದಾರಿ ಮಾಡಿದ್ರೆ ಆಯ್ತು. ಎಲ್ಲ ಸರಿ ಸರ್, ಆದ್ರೆ ಆ ನೇಚರು ನನ್ನೇ ಹಣ ತಗೊಂಬಂತಾರಲ್ಲ, ಹೋಮ್ ಮಿನಿಸ್ಟರ್ ಮಾಡೋ ಕೆಲಸನ ಇದು. ಇದು ನನ್ನ ಸ್ಥಾನಕ್ಕೆ ಅವಮಾನ. ನಿಜ ಸರ್, ನಿಮ್ ಪರವಾಗಿ ಕೆಲಸ ನಾನು ಮಾಡ್ತೀನಿ. ಹಣ ತಗೊಂಡ್ಮೇಲೆ ಅವ್ರು ನನ್ನ ಮಗಳನ್ನ ಬಿಡದೆ ಹೋದ್ರೆ? ಅವ್ರು ಹಾಗೆ ಮಾಡಲ್ಲ, ನಂಗೆ ಗೊತ್ತು. ನಿಮ್ಗೆ ಹೇಗ್ರಿ ಗೊತ್ತು? ಹಣಕ್ಕೋಸ್ಕರ ಈ ಕೆಲಸ ಮಾಡೋರು ಹೀಗೆ ಅನ್ಯಾಯ ಮಾಡಿದ್ರೆ ಮುಂದೆ ಅವ್ರು ಯಾರು ನಂಬ್ತಾರೆ? ಕರೆಕ್ಟ್, ಅವ್ರಿಗೆ ಬೇಕಾಗಿರೋದು ಹಣ, ಪ್ರಾಣ ಅಲ್ಲ. ಐ ಜಿ ಸಾಹೇಬ್ರಿ, ಹುಡುಗಿ ಬರೋ ತನಕ ಸುಮ್ಮನೆ ಇರಿ, ಮಧ್ಯದಲ್ಲಿ ನಿಮ್ಮ ಬುದ್ಧಿವಂತಿನ ಉಪಯೋಗಿಸಬೇಡಿ. ಎಸ್ ಸರ್. ಇಲ್ಲ ಇಲ್ಲ, ಖಂಡಿತ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅದೆಲ್ಲಿದ್ಯೋ ನನಗೆ ಗೊತ್ತಿಲ್ಲ. ನನ್ನ ಮಾತು ನಂಬು, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸತ್ಯನ ಸತ್ಯನ, ನನ್ನ ಕಾಪಾಡು, ನನ್ನ ಕಾಪಾಡು. ನನಗೆ ಖಂಡಿತ ಗೊತ್ತಿಲ್ಲ, ನನ್ನ ಮಾತು ನಂಬು, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಚಾಕು ತುಂಬಾ ಚೂಪಾಗಿದೆ. ನಾನು ನಿಮ್ಮನ್ನ ಸಾಯಿಸಕ್ಕೆ ಬಂದಿಲ್ಲ ಡಾಕ್ಟರ್, ಜಸ್ಟ್ ನಿಮ್ಮ ಎದೆನ ಕತ್ತರಿಸಿ ಎಂಥ ಕೆಟ್ಟ ಹೃದಯ ಇದೆ ಅಂತ ನೋಡ್ತೀನಿ ಅಷ್ಟೇ. ಅಂಥ ಕೆಲಸ ಮಾಡಬೇಡ, ನಿನ್ನ ಲವರ್ನ ರಾಕೇಶ್ ಇಂದ ಕಾಪಾಡಿದ್ದೀನಿ. ಧರ್ಮಕ್ಕ ಕಾಪಾಡದೆ ನನ್ನನ್ನು ಇಟ್ಕೊಂಡು ಆ ಕುಳ್ಳನ ಹತ್ರ ವ್ಯಾಪಾರನ ಮಾಡ್ತೀಯಾ? ನಿಜ ಹೇಳು, ಆ ನೆಗೆಟಿವ್ಸ್ ಅಲ್ಲಿ ಏನ್ ರಹಸ್ಯ ಇದೆ ಅಂತ? ಗೊತ್ತಿಲ್ಲ. ಇಲ್ಲ ಗೊತ್ತಿಲ್ಲ. ನಿಜ ಹೇಳು. ದೇವರಾಣೆಗೂ ನನಗೆ ಗೊತ್ತಿಲ್ಲ. ರಾಕೇಶ್ಗೆ ಸಂಬಂಧಪಟ್ಟ ರಹಸ್ಯ ಮಾತ್ರ ಇದೆ ಅಂತ ನನಗೆ ಗೊತ್ತು. ಅಷ್ಟೇನಾ? ಅಷ್ಟೇ. ಬೇಕಾದ್ರೆ ನನ್ನ ಸಾಯಿಸ್ಬಿಡಿ, ಈ ರೀತಿ ಚಿತ್ರಹಿಂಸೆ ಮಾತ್ರ ಮಾಡಬೇಡಿ. ಏಯ್ ರಾಸ್ಕಲ್, ಈಗ ಅರ್ಧ ನಿಜ ಮಾತ್ರ ಹೇಳಿದ್ಯಾ, ಇನ್ನ ಅರ್ಧನೂ ಹೇಳ್ದಿದ್ರೆ ನೀನು? ಹೇಳ್ತೀನಿ ಹೇಳ್ತೀನಿ, ಅವಂದೇ ಆ ಉಗ್ರ ವ್ಯಾಘ್ರ ಸಂಘ. ಆ ಹುಡುಗಿನ ಕಿಡ್ನಾಪ್ ಮಾಡಿದ್ಯಾರು? ರಾಕೇಶ್. ರಾಕೇಶ್, ಆ ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದೀರ ಹೇಳು. ಸತ್ಯವಾಗಲೂ ನನಗೆ ಗೊತ್ತಿಲ್ಲ, ನನಗೆ ನಿಜ ಗೊತ್ತಿದ್ರೆ ಆ ವಾಮನ್ ರಾವ್ ಹೇಳ್ದೆ ಇರ್ತಾ ಇದ್ನ. ಏಯ್, ಈ ಕಿಡ್ನಾಪ್ ಒಳಸಂಚಲ್ಲಿ ಬೇರೆ ಇನ್ಯಾರು ಸೇರಿದ್ದಾರೆ? ಅಯ್ಯೋ, ನನಗೆ ಖಂಡಿತ ಅದೇನು ಗೊತ್ತಿಲ್ಲಪ್ಪ, ನನ್ನ ದುರಾದೃಷ್ಟ. ಆ ರಾಕೇಶ್ ಹೇಳ್ದ ಕೇಳ್ದೆ ಅಷ್ಟೇ. ಆ ಚಂಡನ ಹೇಳ್ದ ಅಂತ ತಾನೇ ನನ್ನ ಈ ಸ್ಥಿತಿಗೆ ತಂದಿದ್ದು. ನನ್ ಕಾಪಾಡು ಸತ್ಯ. ಖಂಡಿತ ಕಾಪಾಡ್ತೀನಿ. ಆ ರಾಕೇಶ್ ಎಲ್ಲಿದ್ದಾನೆ ಅಂತ ಹೇಳು. ನನಗೇನ್ ರಾಶಿ ಭವಿಷ್ಯನ ಗೊತ್ತು? ಕೆಲಸ ಇಲ್ದೆ ಇರುವಾಗ ಆ ಪಂಕಜನ್ ಪಕ್ಕದಲ್ಲಿ ಇರ್ತಾನೆ ಅಷ್ಟೇ. ಕೆಲಸ ಇದ್ದಾಗ ವಾಮನ್ ನನ್ ಕಾಪಾಡು. ಅದಕ್ಕೆ ಬಂದಿರೋದು, ಅದಕ್ಕೆ ನಮ್ ಜನ ಈ ಸತ್ಯಮೂರ್ತಿನ ಯಾವಾಗ್ಲೂ ಫಾಲೋ ಮಾಡ್ತಾ ಇರೋದು. ಮಿಸ್ಟರ್ ಸತ್ಯಮೂರ್ತಿ, ನೀನ್ ಆ ಪೊಲೀಸ್ ಗೂಂಡಾಗಳನ್ನ ಚಚ್ಚುತ್ತಾ ಇರೋದು ನೋಡಿದಾಗ. ಓಹೋ, ನಿನಗೂ ಚಚ್ಕೊಳ್ಳೋ ಆಸೆನಾ? ಸಾಧ್ಯ ಇಲ್ಲ ಮರಿ, ಆ ಸಾಧ್ಯವೇ ಇಲ್ಲ. ಕಳ್ಳನ್ ನಂಬಿದ್ರೆ ಈ ಕುಳ್ಳ ನಂಬಾರದು ಅಂತ ಗಾದಿನೇ ಇದೆ ಗೊತ್ತಾ? ಅಲ್ಲಿ ನೋಡು ಬರಿ. ಏನಾದ್ರೂ ಸ್ವಲ್ಪ ಮಿಸ್ ಕಾಡಿದ್ರೆ ನಿನ್ನ ಲವ್ವರ್ ಪ್ರಾಣ ಪಾರಿವಾಳ ತರ ಹಾರೋಗ್ಬಿಡುತ್ತೆ. ಆ
ಯೋಚನೆ ಮಾಡಬೇಡಿ, ಇನ್ನೊಂದ್ ತಿಂಗಳಲ್ಲಿ ಹುಷಾರಾಗ್ಬಿಡ್ತೀರಾ. ಸತ್ಯಣ್ಣ ಏನಣ್ಣ ಸ್ವಲ್ಪ ಈ ಕಡೆ ಬಾರಣ್ಣ, ನಿಮ್ಮ ಪ್ರಾಣ ನವ ಪ್ರಾಣಿಗೂ ನೆಗೆಟಿವ್ ಬೇಡಣ್ಣ. ಮತ್ತೇನು ಬೇಕು? ನಿನ್ ಸ್ನೇಹ ಬೇಕಣ್ಣ. ನೀನ್ ನಮ್ ಪಕ್ಕ ಇದ್ಕೊಂಡು ನಮ್ ಕೆಲ್ಸಕ್ಕೆ ಒತ್ತಾಸೆ ಆಗಿದ್ರೆ ಸಾಕಣ್ಣ. ಸ್ನೇಹ ಇನ್ನೊಂದ್ ಸಲ ಈ ತರ ಕೆಲಸ ಮಾಡಿದ್ರೆ ಮತ್ತೆ ಬರ್ತೀನಿ, ಇದೇ ತರ ಸನ್ಮಾನ ಮಾಡ್ತೀನಿ. ಪಾಂಡು ಡಾಕ್ಟರ್, ಅಯ್ಯೋ ಡಾಕ್ಟರ್ ಬನ್ನ. ಸತ್ಯ ಅನ್ನೋ ಹೆಸರಿನಲ್ಲಿ ಪೇಷಂಟ್ ಯಾರು ಇಲ್ಲಮ್ಮ. ನನ್ನ ಮಗನಿಗೋಸ್ಕರ ಪೋಸ್ಟ್ ಮಾಸ್ಟರ್ನಿಂದ ಪೊಲೀಸ್ ಕಮಿಷನ್ವರೆಗೂ ಅಲ್ದು ಬಿಟ್ಟೆ. ಒಬ್ರು ಹೇಳ್ತಾರೆ ಪೊಲೀಸ್ ನಾವು ಹಿಡ್ಕೊಂಡು ಹೋದ್ರು ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಅಂತ. ಅವನಿಗೋಸ್ಕರ ಅಲ್ದು ಅಲ್ದು ಅರಜೀವ ಆಗ್ಬಿಟ್ಟೆ ಕಣಮ್ಮ. ಪೊಲೀಸ್ನವ್ರು ಹಿಡ್ದಿರ್ಬೇಕು. ಅನುಮಾನ ಇದ್ರೆ ಲಾಯರ್ನ ನೋಡಿ, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಸತ್ಯ 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 ಅಮ್ಮ ಸತ್ಯ, ಏನಮ್ಮ ನೀನ್ ಇಲ್ಲಿ? ನಿನ್ನೆ ಹುಡ್ಕೊಂಡು ಅಲಿತಿದ್ದು, ನೀನ್ ಇಲ್ಲದೆ ಇದ್ದಾಗ ನಾಲ್ಕು ಜನ ಗೂಂಡಾಗಳು ನಿನ್ನ ಹುಡ್ಕೊಂಡು ಬಂದಿದ್ರು, ಅವ್ರು ನೋಡಿ ನನ್ನ ಎದೆನೆ ಹೊಡೆದೋಯ್ತು. ಅಮ್ಮ ಅದಕ್ಕೆ ನೀನ್ ಯಾಕಮ್ಮ ಹೆದರ್ಕೊಂಡೆ? ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಬೇಕಾದ್ರೆ ಯಾವ ಗುಂಡ ನನ್ನ ಮಕ್ಕಳು ಏನು ಮಾಡಕ್ಕಾಗಲ್ಲ. ಅದಿರ್ಲಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಹಾ ಸತ್ಯ, ನೀನೇನು ಹುಡುಕ್ತಿದ್ದಾಗ ಒಬ್ಬ ಕುರುಡ ಮುದುಕ ಸಿಕ್ಕಿದ್ದ. ಒಂದು ಪ್ಲಾಸ್ಟಿಕ್ ಕವನ್ನ ಕೊಟ್ಟು ಇದನ್ ಸತ್ಯನ್ ಕೊಡು ಅಂತ ಹೇಳ್ದ. ಏನು ಅದು? ಅಮ್ಮ ಇದು ನನ್ನ ಜೀವನ ನಾನು ಅರ್ಕ ಮಾಡ್ಬಿಟ್ಟಿತ್ತು. ಈಗ ತೋರಿಸ್ತೀನಿ ಸತ್ಯ ಯಾರು ಅಂತ. ಆ ಊರಲ್ಲಿ ಕೆಲಸ ಮಾಡದಿರೋ ಸೋಂಬೇರೇಂದ್ರೆ ಇವನು ಒಬ್ಬನೇ ಸರ್. ಇವನ್ ತಕರಾರು ಮಾಡದಿರೋ ಜಾಗನೇ ಇಲ್ಲ. ಮೊನ್ನೆ ನಮ್ಮೂರಿಗೆ ಸರ್ವ್ ಆಫೀಸರ್ ಬಂದಾಗ ಅವ್ರನ್ನ ಒಡೆದು ಬಡದು ಎದುರಿಸಿ ಆ ಗೋಮಾಳನ ತನ್ನ ಹೆಸರು ಬರ್ಕೊಡು ಅಂತ ಕೇಳ್ದ ಸಾ. ಆ ತಕರಾರಲ್ಲಿ ಪಾಪ ಆ ಸರ್ವ್ ಆಫೀಸರ್ನು ಆ ಮುನಿಯ ಬೀರ ಇಬ್ಬರನ್ನು ಕೊಂದಾಕ್ಬಿಡ ಸಾ. ಇಲ್ಲ ಇಲ್ಲ, ನನ್ ಮಗ ಕೊಲೆ ಮಾಡಿಲ್ಲ, ಅವನ್ ಕೊಲೆಗಳ ಅಲ್ಲ. ಯಾಕೋ ಸುಳ್ಳು ಹೇಳ್ತೀಯ? ಆರ್ಡರ್ ಆರ್ಡರ್ ಆರ್ಡರ್, ನೀವ್ ಹೇಳೋದ್ ಏನಿದ್ರು ಕಟ್ಕಟೆಯಲ್ಲಿ ಬಂದು ಹೇಳಿ. ಹೋಗು ಜಾನಕಿ, ಧೈರ್ಯವಾಗಿ ಹೇಳು. ನಾನು ಹೊರಗಡೆ ಹಾಲು ತಗೊಳ್ತಿದ್ದಾಗ ಒಬ್ಬನ ಐದು ಜನ ಓಡಿಸ್ಕೊಂಡು ಬಂದು ನಮ್ಮನೆ ಒಳಗೆ ನುಗ್ಗಿದ್ರು. ನನ್ನ ಮಗ ಅವ್ರ ಜೊತೆ ಹೊಡೆದಾಟಕ್ಕೆ ಹೋದ. ಆ ಗಲಾಟೆನಲ್ಲಿ ಅವರವರೇ ಚುಚ್ಕೊಂಡು ಸತ್ರೆ ಹೊರತು ನನ್ನ ಮಗ ಯಾರನ್ನು ಕೊಲೆ ಮಾಡಿಲ್ಲ. ಅವನ್ ಕೊಲೆಗಾರನಲ್ಲ, ಅವನು ಯಾರನ್ನು ಕೊಲೆ ಮಾಡಿಲ್ಲ, ಕೊಲೆ ಮಾಡಿಲ್ಲ. ಊರ್ನಲ್ಲಿ ಅಷ್ಟೊಂದು ಮನೆಗಳಿದ್ರು, ಅವನ್ನೆಲ್ಲ ಬಿಟ್ಟು ನಿಮ್ಮನೆಗೆ ಮಾತ್ರ ನುಗ್ಗಿದ್ರ? ಅದ್ಯಾಕೆ ಸಾಧ್ಯ ಯುವರ್ ಆನರ್? ಇದರಿಂದಲೇ ಗೊತ್ತಾಗತ್ತೆ ಈಕೆ ಹೇಳ್ತಿರೋದು ಕಟ್ಟು ಕತೆ ಅಂತ. ಈ ಕೇಸಿನ ಮರು ವಿಚಾರಣೆ 28ನೇ ತಾರೀಕಿಗೆ ಮುಂದೂಡಲಾಗಿದೆ. ರಂಗಯ್ಯ ರಂಗಯ್ಯ ರಂಗಯ್ಯ.
ಮಾರ್ಚ್ 20ನೇ ತಾರೀಕು ಏನ್ ನಡೀತು? ಬೇಡಪ್ಪ, ನಾನೇನು ಮಾಡ್ಬೇಡ, ನನ್ನ ಬಿಟ್ಬಿಡು ಬೇಡ. ನಮ್ಮೂರಿಗೆ ಹೊಸದಾಗ ಆಫೀಸರ್ ಬಂದಿದ್ರು, ಅವ್ರ ಜೊತೆ ಶಿವು ಏನೋ ತಕರಾರು ಮಾಡ್ತಿದ್ದ. ಅವರಿಬ್ರು ತಕರಾರು ಏನು ಅಂತ ನನಗೆ ಗೊತ್ತಿಲ್ಲ. ಕೊನೆಗೆ ಆಫೀಸರ್ನ ಚೂರಿಯಿಂದ ತಿವಿದ್ಬಿಟ್ಟ. ಅದನ್ನ ತಡೆಯಕ್ಕೋದ ಮುನಿಯ ಬೀರನ್ನು ಇವನೇ ಕೊಲೆ ಮಾಡ್ಬಿಟ್ಟ ಸರ್. ಯುವರ್ ಆನರ್, ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಸಾಕ್ಷಿಗಳ ಹೇಳಿಕೆಯಿಂದ ಶಿವನೇ ಅಪರಾಧಿ ಅನ್ನೋದು ಸ್ಪಷ್ಟವಾಗಿದೆ. ಇದುವರೆಗೂ ಶಿವು ಅನೇಕ ಕಡೆಗಳಲ್ಲಿ ಗೂಂಡಾಗಿರಿ ಮಾಡಿ ಕೆಲಸ ಕಳ್ಕೊಂಡಿರೋದು ಸಾಬೀತಾಗಿದೆ. ಹಾಡು ಹಗಲಿನಲ್ಲೇ ಸರ್ಕಾರಿ ನೌಕರರೊಬ್ಬರನ್ನ ಹಾಗೂ ಇನ್ನಿಬ್ಬರನ್ನ ಭಯಂಕರವಾದ ಆಯುಧದಿಂದ ಅಮಾನುಷವಾಗಿ ಕೊಲೆ ಮಾಡಿರೋದು ಸ್ಪಷ್ಟವಾಗಿ ಕಂಡುಬಂದಿದೆ. ಆದ ಕಾರಣ ನ್ಯಾಯಪೀಠ ಅಪರಾಧಿ ಸ್ಥಾನದಲ್ಲಿರೋ ಈ ಶಿವುಗೆ ಯಾವ ವಿಧವಾದ ಕರುಣೆಯನ್ನು ತೋರದೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಮನವಿ ಮಾಡಿಕೊಟ್ಟಿ. ದಟ್ಸ್ ಆಲ್ ಯುವರ್ ಆನರ್. ಜಾರಕಿ, ಏನಂದ್ರೆ ಏನ್ ಹೇಳಿದ್ರು ರೀ? ಇನ್ನೇನ್ ಹೇಳ್ತಾ ಜಾನಕಿ? ಊರಲ್ಲಿರೋ ಈ ಪಾಪಿ ಜನಗಳು ನಮ್ ಮಗನ ವಿರುದ್ಧವಾಗಿ ಸಾಕ್ಷಿ ಹೇಳ್ಬಿಟ್ರು. ಏನಪ್ಪ, ಇಲ್ಲೇನ್ ಕೋತಿ ಕುಣಿತಾ ಇದೀಯಾ? ಕೋತಿ ಕುಣಿತಾ ಇದೀಯಾ? ಈ ರೀತಿ ತಮಾಷೆ ನೋಡೆ ನೋಡೆ ನಿಮ್ ಜೀವಮಾನ ಪೂರ ಕಾಲ ಕಳೆದ್ಬಿಟ್ರಿ. ಹೋಗ್ರಪ್ಪ, ಹೋಗಿ ಹೋಗ್ರ. ಜಡ್ಜಿ ಏನು, ನಮ್ ಸೋದರ ಮಾವನ, ನಮ್ಮ ಮಗಂಗೆ ಗಲ್ ಶಿಕ್ಷೆನೆ ಜಾನಕಿ, ಗಲ್ ಶಿಕ್ಷೆನೆ. ಊರಿನ ಜಗಳಕ್ಕೆ ಹೋಗ್ಬೇಡ, ಊರಿನ ಜಗಳಕ್ಕೆ ಹೋಗ್ಬೇಡ ಅಂತ ನಾ ಎಷ್ಟು ಸರ್ತಿ ಹೇಳಿದೀನಿ ಅವನ್ಗೆ. ನಾ ಹೇಳೋದನ್ನ ಬೈತಾ ಇದ್ದೀನಿ ಅವನ್ನ ಅಂತ ನೀವೆಲ್ಲ ತಿಳ್ಕೊಂಡ್ರಿ. ಬೈಯೋದೊಂದೇ ನಾ ಕೆಲ್ಸ, ನನ್ಗೆ ನನ್ ಮಗನ ಬಗ್ಗೆ ನನ್ಗೆ ವಿಶ್ವಾಸ ಇಲ್ವಾ? ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ತಿದ್ರಿಂದ ಇವತ್ತು ಏನಾಯ್ತು, ಊರ್ನವರೆಲ್ಲ ಅವ್ರ ಹೆಂಡತಿ ಮಕ್ಕಳನ್ನ ಕಾಪಾಡ್ಕೊಂಡ್ಬಿಟ್ರು. ನಮ್ ಶಿವನ ಬಲಿ ಕೊಟ್ಬಿಟ್ಟು, ಜಾನಕಿ ಬಲಿ ಕೊಟ್ಬಿಟ್ಟು. ಸೀತಾರಾಮ್, ಇಷ್ಟು ದಿವಸ ನಿನ್ ಸರಿ ಅರ್ಥ ಮಾಡ್ಕೊಳ್ಳಿಲ್ಲಪ್ಪ, ಈಗ ಗೊತ್ತಾಯ್ತು ನಿನ್ ಮಗನ ಮೇಲೆ ಎಷ್ಟು ಪ್ರೀತಿ ಇದೆಯಾ ಅಂತ. ಅಂಕಲ್, ಒಬ್ಬನ ಅಪರಾಧಿ ಅಲ್ಲ ನಿರಪರಾಧಿ ಅಂತ ಊರಿನ ಜನಗಳೇ ತೀರ್ಮಾನಿಸಿ ಜೈಲಿನಿಂದ ಹೊರಗಡೆ ಕರ್ಕೊಂಡು ಬಂದ್ರು ಅಂತ ಸುದ್ದಿ ಓದ್ದೆ. ಅದೇ ರೀತಿ ನಾವು ನಮ್ ಜನಗಳ ಮೂಲಕ ಮಾಡಬಹುದಲ್ಲ. ಅದು ಹೇಗಮ್ಮ? ಅದ್ರ ಬಗ್ಗೆ ಸರಿಯಾದವ್ರನ್ನ ವಿಚಾರಿಸೋಣ.